ಇಂದು ಮಹಾಲಕ್ಷ್ಮೀ ಬಡಾವಣೆ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಎಚ್ಎಸ್ ರಾಘವೇಂದ್ರ ಶೆಟ್ಟಿ ಅವರ ಜನ್ಮದಿನವನ್ನ ಕುರುಬರಹಳ್ಳಿಯ ತಮ್ಮ ನಿವಾಸದಲ್ಲಿ ಆಚರಿಸಲಾಯಿತು. ಜನ್ಮದಿನಾಚರಣೆಯ ಪ್ರಯುಕ್ತ 500 ಪೌರ ಕಾರ್ಮಿಕರಿಗೆ ಮೂಲಭೂತ ವಸ್ತುಗಳನ್ನು ಕಿಟ್ ಮುಖಾಂತರ ವಿತರಣೆಯನ್ನು ಕೂಡ ಮಾಡಲಾಯಿತು. ಇನ್ನು ಸತತವಾಗಿ ಈ ಕಾರ್ಯವನ್ನು 10 ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಮೇ 1ರಂದು ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಮಿಕರಿಗೂ ಶುಭಾಶಯ ತಿಳಿಸಿದರು. ಈ ಸಂದರ್ಭದಲ್ಲಿ ನಾದಬ್ರಹ್ಮ ಹಂಸಲೇಖ, ನರೇಂದ್ರ ಬಾಬು, ಕ್ಷೇತ್ರದ ಕಾರ್ಯಕರ್ತರು ಸೇರಿದಂತೆ ಅಭಿಮಾನಿಗಳು ಕೂಡ ಉಪಸ್ಥಿತರಿದ್ದರು. ಸತೀಶ ಇವತ್ತು ಮೇಡಮ್, ನಾನು ಇದು ಪ್ರಥಮ ವರ್ಷದ ಆಚರಣೆಯನ್ನಲ್ಲ, ಇದು 9ನೇ ವರ್ಷದ ಆಚರಣೆ. ಈ ಸಂಭ್ರಮ ಸಡಗರ ಎಲ್ಲ ನನ್ನ ಸಹೋದರರಿಂದ, ನನ್ನ ಸ್ನೇಹಿತರಿಂದ ನಡೀತಾ ಇದೆ. ನನ್ನ ಕಾನ್ಸೆಪ್ಟ್ ಏನಂದರೆ, ನಾನು ಈ ವರ್ಷನೂ ಕೂಡ ಕಳೆದ 10 ವರ್ಷಗಳಿಂದ ಈ ವರ್ಷನೂ ನಮ್ಮ ಕ್ಷೇತ್ರದ ಎಲ್ಲ ಪೌರ ಕಾರ್ಮಿಕರನ್ನು ಕರೆದುಬಿಟ್ಟು ಅವರಿಗೆ ನಾಡಿದ್ದು 1ನೇ ತಾರೀಕು ಅವರು ಕಾರ್ಮಿಕರ ದಿನಾಚರಣೆ ಇದೆ. ಈ ಮೊದಲು ನಾವು ಪ್ರತಿ ಯುಗಾದಿ ಕೊಡ್ತಾ ಇದ್ದು ಮೈಸೂರಿಂದ ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟು ಅವರು ಕಾರ್ಮಿಕರ ದಿನಾಚರಣೆಯನ್ನು ಅವರು ಹಬ್ಬ ಮಾಡಲಿ ಅಂತ ಅವರಿಗೆ ಆ ಒಂದು ದೊಡ್ಡ ಹಬ್ಬ ಆಚರಣೆ ಸಂದರ್ಭದಲ್ಲಿ ಏನೇನು ಬೇಕು ಆ ರೀತಿ ಎಲ್ಲ ಒಂದು 12 ಕೆಜಿ ಕಿಟ್ ಕೈ ಕೊಟ್ಟು ಬಟ್ಟೆಗಳನ್ನ ಕೊಟ್ಟು ಇವನ್ನೆಲ್ಲ ಮಾಡಿದ್ರ ಜೊತೆಗೆ ಇವ್ರು ಸ್ವಲ್ಪ ಆರೋಗ್ಯ ಹದಗೆಟ್ಟು ವಿದ್ಯಾರ್ಥಿಗಳಿಗೆ ಇಂಥದ್ದೆಲ್ಲ ಸ್ವಲ್ಪ ನಮ್ಮ ಕೈಲಾದ ಒಂದು ಆರ್ಥಿಕ ಸಹಾಯ ಮಾಡೋ ರೀತಿಯಲ್ಲಿ ಹ್ಯಾಂಡಿಕ್ಯಾಪ್ಗಳೆಲ್ಲ ಬಂದಿದೆ, ಅವರಿಗೆಲ್ಲ ಒಂದಿಷ್ಟು ಸಹಾಯ ಮಾಡಿ ಈ ರೀತಿಯ ಕಾರ್ಯಕ್ರಮ ಮಾಡೋದು. ನನ್ನ ಬೇರೆದೆಲ್ಲ ವ್ಯವಸ್ಥೆಗಳು ಅಂದರೆ ನಮ್ಮ ಊಟೋಪಚಾರಗಳು ಅಥವಾ ಬೇರೆ ಸಂದರ್ಭಗಳು ಸ್ನೇಹಿತರು ನನಗೆಲ್ಲ ಕೇಳ್ತಾ ಇದ್ದಾರೆ, ಸ್ನೇಹಿತರುಗಳೇ ನನ್ನ ಜೊತೆಯಲ್ಲಿ ನಾನು ಅಂದರೆ ಅದೇನೋ ನನ್ನ ಬಗ್ಗೆ ಭಾಳ ಪ್ರೀತಿ ಗೌರವ, ಅದರಿಂದ ಅವರು ಉಳಿಸ್ಕೊಂಡು ಬರ್ತಾರೆ. ಸಮಾಜದಲ್ಲಿ ವಿಶ್ವಾಸ ಉಳಿಸ್ಕೊಂಡು ಬಂದಿದ್ದೀನಿ, ಅದು ಉಳಿಸ್ಕೊಂಡು ಹೋಗಬೇಕು, ಅದು ಉಳಿಸ್ಕೊಂಡು ಹೋಗಿ ಆಶೀರ್ವಾದ ನಾನು ಇಷ್ಟೇ ಇಷ್ಟಪಡ್ತೇನೆ. ತುಂಬ ಒಳ್ಳೆಯದಾಗಿದೆ ಆಯುಷಾ, ಒಳ್ಳೆ ಒಳ್ಳೆ ಕೆಲಸ.